ಲಿಟ್ರಲ್ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಇದೀಗ ಫುಲ್ ಟೆನ್ಷನ್ ಶುರುವಾಗಿದೆಯಂತೆ. ಚಾರ್ಜ್ ಶೀಟ್ ಸಲ್ಲಿಕೆ ದಿನ ಹತ್ತಿರವಾಗ್ತಾ ಇದ್ದಂತೆ ದರ್ಶನ್ಗೆ ತಲೆ ಬಿಸಿ ಜಾಸ್ತಿಯಾಗಿದೆ. ಕಳೆದ ಒಂದು ವಾರದಿಂದ ಪೊಲೀಸ್ ಕಾರ್ಯ ವೈಖರಿಯ ಬಗ್ಗೆಯೇ ನಿಗಾ ಇಟ್ಟಿದ್ದಾರಂತೆ ದರ್ಶನ್. ಹಿಂದಿ ಮೂವಿಗಳನ್ನ ನೋಡ್ತಾ ಇದ್ದಂತ ದರ್ಶನ್ಗೆ ಈಗ ಕನ್ನಡ ನ್ಯೂಸ್ ಚಾನೆಲ್ಗಳ ಬಗ್ಗೆ ಆಸಕ್ತಿ ಹೆಚ್ಚಾಗಿದೆ. ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯ ದಿನಗಳು ಹತ್ತಿರ ಬರ್ತಾ ಇದ್ದಂಗೆ ಏನೆಲ್ಲ ಸುದ್ದಿಗಳು ಕನ್ನಡ ಚಾನೆಲ್ಗಳಲ್ಲಿ ಓಡ್ತಾ ಇದೆ ಅನ್ನೋದನ್ನ ನೋಡುವಂತ ಕುತೂಹಲ. ಹೀಗಾಗಿ ಜೈಲಿನಲ್ಲಿ ಹೆಚ್ಚಾಗಿ ಬಿ ಟಿವಿಯನ್ನೇ ನೋಡ್ತಾ ಮಾಹಿತಿಯನ್ನ ಪಡಿತಿದ್ದಾರಂತೆ ನಟ ದರ್ಶನ್. ಕೊಲೆ ಕೇಸ್ನಲ್ಲಿ ಪೊಲೀಸ್ ತನಿಖೆ ಅಪ್ಡೇಟ್ ಅನ್ನ ಪಡೆದುಕೊಳ್ತಿದ್ದಾರಂತೆ ದರ್ಶನ್. ಹೊರಗಡೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ ಅನ್ನುವಂತ ಬೆಳವಣಿಗೆಗಳ ಬಗ್ಗೆ ಬಿ ಟಿವಿಯನ್ನ ನೋಡ್ತಲೇ ಅವರು ಮಾಹಿತಿಯನ್ನ ಪಡ್ಕೊಳ್ತಿದ್ದಾರಂತೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಎರಡ್ ಮೂರು ದಿನಗಳಲ್ಲಿ ಬೇಲ್ಗೆ ಅರ್ಜಿ ಹಾಕೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಒಂದ್ ಕಡೆ ಹಿರಿಯ ವಕೀಲರನ್ನೇ ನೇಮಕ ಮಾಡ್ಕೊಳ್ಳೋದಕ್ಕೆ ಪತ್ನಿ ಕೂಡ ಹರಸಾಹಸ ಪಡ್ತಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಜಯ್, ಈಗ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆಯಾಗುತ್ತೆ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ? ಬಹುತೇಕ ದರ್ಶನ್ ಅವರನ್ನೇ ಏವನ್ ಆರೋಪಿ ಮಾಡುವಂತ ಸಾಧ್ಯತೆಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತದೆ. ಏನಿದೆ ಈ ಕುರಿತು ಅಪ್ಡೇಟ್? ಖಂಡಿತ ಸುಧಾಗೌಡ, ಅಂದ್ರೆ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏವನ್ ಆರೋಪಿ ಆಗಿರುವಂತ ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ವನವಾಸವನ್ನ ಪಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಸಾಕಷ್ಟು ತಯಾರಿನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಕೊಲೆಯ ಕೇಸ್ನಲ್ಲಿ ಒಟ್ಟು 17 ಜನ ಆರೋಪಿಗಳ ಪೈಕಿ ಯಾರ್ಯಾರು ಈ ಒಂದು ಕೊಲೆಯಲ್ಲಿ ಏನೆಲ್ಲ ಪಾತ್ರವನ್ನ ವಹಿಸಿದ್ರು ಅನ್ನೋದು ಕೂಡ ಸಾಕಷ್ಟು ತನಿಖಾ ಹಂತದಲ್ಲಿ ಮಾಹಿತಿಯನ್ನ ತನಿಖೆ ಮೂಲಕ ಬೆಳಕಿಗೆ ತರುವಂತ ಕೆಲಸವನ್ನ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿರುವಂತದ್ದು. ಜೊತೆಗೆ ಇದರ ಬೆನ್ನಲ್ಲಿ ಆರೋಪಿಗಳು ಈಗ ಅಂದ್ರೆ ಏವನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ, ಜೊತೆಗೆ A2 ಆರೋಪಿ ಆಗಿರುವಂತಹ ದರ್ಶನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ಲಾನ್ ಅನ್ನ ರೂಪಿಸಿ ಯಾವಾಗ ಒಂದು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದ ಒಂದು ಅವರ ಒಂದು ಆಫೀಸ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಕೂಡ ಆತನನ್ನ ನೇರವಾಗಿ ಅದನ್ನ ಕಿಡ್ನಾಪ್ ಮಾಡಿ ನಂತರ ಬೆಂಗಳೂರಿನ RR ನಗರದಲ್ಲಿ ಇರುವಂತ ಪಟ್ಟಣಗಿರ ಶೆಡ್ ಏನಿದೆ ಅಲ್ಲಿಗೆ ಕರೆತಂದು ಅಲ್ಲಿ ಹಲ್ಲೆಯನ್ನ ನಡೆಸಿ ಕೊಲೆಯನ್ನ ಮಾಡ್ತಾರೆ. ನಂತರ ಕೊಲೆಯನ್ನ ಮಾಡಿದಂತ ನಂತರದಲ್ಲಿ ಒಂದು ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ, ಸಾಕ್ಷಿಯನ್ನ ನಾಶ ಮಾಡೋದಕ್ಕೆ ನೇರವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವಂತಹ ಸುಮ್ನಳ್ಳಿ ಬ್ರಿಡ್ಜ್ ಏನಿದೆ ಆ ಮೋರಿಯ ಬಳಿ ಒಂದು ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ SKI ಹೋಗಿರ್ತಾರೆ. ಈ ಎಲ್ಲಾ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿತ್ತು. ಹೀಗಾಗಿ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಆರೋಪಿಗಳ ಬಳಿ ಇರುವಂತಹ ಒಟ್ಟು 10 ಮೊಬೈಲ್ಗಳನ್ನ ವಶಕ್ಕೆ ಪಡೀತಾರೆ. ನಂತರ ಎಲ್ಲಿಂದ ಚಿತ್ರದುರ್ಗದಿಂದ ಕಾಮಾಕ್ಷಿಪಾಳ್ಯದವರೆಗೂ ಏನೇನಾಯ್ತು ಅವೆಲ್ಲ CCTVಗಳನ್ನ ಫೂಟೇಜಸ್ ಅನ್ನ ಪಡ್ಕೊಂತಾರೆ. ನಂತರ ಆರೋಪಿಗಳ ಒಂದು ಮೊಬೈಲ್ ಟವರ್ನ ಡಂಪ್ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳು ಕೂಡ ಎಲ್ಲಾ ಅಲ್ಲೇ ಒಂದೇ ಜಾಗದಲ್ಲಿ ಇರುವಂತ ಜೊತೆಗೆ ಕಮ್ಯುನಿಕೇಶನ್ ಮಾಡಿರುವಂತದ್ದು ವಾಟ್ಸಾಪ್ ಕರೆ ಆಗಿರ್ಬೋದು, ಜೊತೆಗೆ ಅವರ ಜೊತೆ ಮಾತನಾಡಿರುವಂತ ಟೈಮಿಂಗ್ಸ್ ಆಗಿರ್ಬೋದು ಎಲ್ಲವನ್ನು ಕಲೆ ಹಾಕಿದಂತ ನಂತರ ಪೊಲೀಸರು ಇದೀಗ ಕೊನೆಯ ಹಂತದ ತನಿಖೆಗೆ ಬಂದಿರುವಂತದ್ದು. ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡೋದಕ್ಕೆ ಇದೇ ತಿಂಗಳ ಕೊನೆಯ ವಾರದಲ್ಲಿ ಚಾರ್ಜ್ ಶೀಟ್ ಅನ್ನ ಸಂಪೂರ್ಣವಾಗಿ ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ರೆ ಕೆಲವೊಂದಷ್ಟು ಚೇಂಜಸ್ ನ ಮಾಡೋದಕ್ಕೆ ಕೂಡ ಪೊಲೀಸರು ಮಾಡ್ತಾರೆ. ಒಂದು ಯಾಕಂದ್ರೆ ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ ಕೊಲೆ ಪ್ರಕರಣದಲ್ಲಿ ಒಂದು ಒನ್ ಆಫ್ ದಿ ಆರೋಪಿ ಆಗಿದ್ರು ಕೂಡ ಬೇರೆ ಆರೋಪಿಗಳನ್ನ ಕಂಪೇರ್ ಮಾಡಿದ್ರೆ ಇವರ ಪಾತ್ರ ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಇದೆ ಅನ್ನೋದು ಕೂಡ ತನಿಖಾ ಹಂತದಲ್ಲಿ ಗೊತ್ತಾಗಿತ್ತು. ಹೀಗಾಗಿ ಈ ಒಂದು ಕೊಲೆಯಲ್ಲಿ A2 ಆರೋಪಿ ಆಗಿರುವಂತ ದರ್ಶನ್ನ ಈ ಒಂದು ಕೊಲೆಯಲ್ಲಿ A1 ಆರೋಪಿಯನ್ನ ಮಾಡಿ ನಂತರ ಪವಿತ್ರ ಗೌಡನನ್ನ A6 ಅಥವಾ A7 ಆರೋಪಿಯನ್ನಾಗಿ ಮಾಡೋದಕ್ಕೂ ಕೂಡ ಕೊನೆ ಹಂತದ ಸಿದ್ಧತೆಯನ್ನ ಪೊಲೀಸರು ಮಾಡ್ಕೊಂತ ಇದ್ರೆ, ಒಂದು ವೇಳೆ ಪವಿತ್ರ ಗೌಡನ ಒಂದು A6 ಅಥವಾ A7 ಆರೋಪಿಯಾಗಿ ಮಾಡಿದ್ರೆ ಅವ್ರಿಗೆ ಬೇಲ್ ಸಿಗೋದು ಕೊಂಚ ಸ್ವಲ್ಪ ಸಲೀಸಾಗುತ್ತೆ, ಈಸಿ ಆಗುತ್ತೆ ಅನ್ನೋದು ಕೂಡ ಕಾನೂನು ತಜ್ಞರ ಒಂದು ಅಭಿಪ್ರಾಯ ಕೂಡ ಇದೆ. ಹೀಗಾಗಿ ದರ್ಶನ್ ಈ ಒಂದು ಕೊಲೆಯಲ್ಲಿ ಅವರ ಪಾತ್ರ ದೊಡ್ಡ ಮಟ್ಟದಲ್ಲಿ ಇದೆ. ಈ ಕೊಲೆ ಆಗಿರೋದೇ ದರ್ಶನ್ ಇಂದ ಅಂತೇಳಿ A1 ಆರೋಪಿಯಾಗಿ ಮಾಡಿ ಅವ್ರಿಗೆ ಬೇಲ್ ಸಿಗದಂತೆ ಕೂಡ ದೊಡ್ಡ ಮಟ್ಟದಲ್ಲಿ ತಯಾರಿನ ಪೊಲೀಸರು ಮಾಡ್ತಾ ಇದ್ರೆ, ಈ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಸದ್ಯದ ಮಾಹಿತಿಯ ನೋಡಿದ್ರೆ A1 ಆರೋಪಿ ಆದ್ರೆ ಪರಪ್ಪನ ಅಗ್ರಹಾರವೇ ಅವ್ರಿಗೆ ಫೈನಲ್ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುಧಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಅಜಯ್.